ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಪಂಚಾಂಗದ ವಿಶೇಷತೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರ ಹಾಗೆ ಹನ್ನೆರಡು ರಾಶಿಗಳ ಫಲಾಫಲಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರಗಳು ಶಾಸ್ತ್ರಿಗಳೇ ಈ ದಿನದ ಪಂಚಾಂಗದ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌರತ್ಮರ್ಜರ್ಜನ್ಮನ ಆತ್ಮೇತಾತ್ಮವಿಧುಶ್ಚಿ ಯಜರ್ತ ಅಮರಜ್ಜ್ಯೋತಿಷಾ ಲೋಕಾಂಥ ಪ್ರಳಯೋದ್ಭವಸ್ಥೆ ಜಿವಿಭುಷನೆ ಶೃತೌ ವಾಚನ್ನ ಸದ್ದತಾತ್ ಅನೇಕ ತ್ರೈಲೋಕ್ಯ ತ್ರೈಲೋಕ್ಯದೀಪೋರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮಸ್ಕೊಳ್ಳೋಣ ಶ್ರೀ ಕ್ರೋಧ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು ಚತುರ್ಥಿ ತಿಥಿ ಮಖ ನಕ್ಷತ್ರ ಈ ದಿವಸ ಈ ದಿವಸ ಬುಧವಾರ ತುಂಬ ಉತ್ತಮವಾದ ವಾರ ವಾರಗಳಲ್ಲಿ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರ ಇವುಗಳನ್ನು ಅತ್ಯಂತ ಶುಭವಾರ ಅಂತ ಕರೀತಾರೆ ಅತ್ಯಂತ ಶ್ರೇಷ್ಠವಾದ ಶುಭವಾರ ಆದರೆ ನಾವು ಆಷಾಢ ಮಾಸ್ತರಿದ್ದೇವೆ ಈ ಕಾರಣದಿಂದಾಗಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಅದೊಂದು ಬೆಳೆದು ಬಂದಿದೆ ಸಂಪ್ರದಾಯ ಮತ್ತು ಭಾಳ ಮುಖ್ಯವಾಗಿ ಈ ಶಾಂತಿ ಇತ್ಯಾದಿಗಳನ್ನು ಮಾಡಬಹುದು ಯಾವುದಾದ್ರೂ ನಮಗೆ ಸಂಧಿಶಾಂತಿ ಇರುತ್ತದೆ ಅಂಥದ್ದಕ್ಕೆ ಖಂಡಿತ ಅವಕಾಶ ಇದೆ ಆರೋಗ್ಯದ ನಿಮಿತ್ತ ಖಂಡಿತ ಮಾಡಿಸಿ ಇದೆಲ್ಲ ಆಷಾಢ ಮಾಸದಲ್ಲಿ ನಾನು ಪ್ರಾರಂಭದಲ್ಲೇ ಹೇಳಿದೆ ಆಷಾಢ ಮಾಸ ತುಂಬ ಉತ್ತಮವಾದ ಮಾಸವೇ ಅದೇನು ಪ್ರಾಚೀನದಲ್ಲಿ ಅದು ಬಿಟ್ಟೋಗಿರಲಿಲ್ಲ ಆಷಾಢ ಮಾಸವನ್ನು ವರ್ಜ ಅಂದರೆ ತಿರಸ್ಕಾರ ಮಾಡಿರಲಿಲ್ಲ ಆನಂತರದಲ್ಲಿ ಈ ಗಾಳಿ ಇವುಗಳ ಕಾರಣದಿಂದಾಗಿ ಪ್ರಾಕೃತಿಕ ಸಮಸ್ಯೆಗಳು ಆಗದೆ ಆಗಿ ನಮಗೆ ತೊಡಕೆ ಆಗದೇ ಇರಲಿ ಅನ್ನೋ ಕಾರಣಕ್ಕೆ ಇದನ್ನು ಹಾಗೆ ಎತ್ತಿಟ್ಟಿದ್ದು ಆಯಿತು ಅಂದರೆ ಶುಭ ಕಾರ್ಯಗಳು ಬೇಡ ಉಳಿದ ಹಾಗೇನು ಬೇರೆ ಚಟುವಟಿಕೆಗಳನ್ನ ಮಾಡಿಕೊಳ್ಳಿ ಕಡ್ಡಿ ಇಲ್ಲ ಅಂತ ಆ ದೃಷ್ಟಿಯಲ್ಲಿ ಎಲ್ಲವನ್ನು ಜನರ ಮನಸ್ಥಿತಿ ಹೇಗಿದೆ ಅಂದರೆ ಅಯ್ಯೋ ಆಷಾಢ ಬಂದುಬಿಟ್ರೆ ಏನೇನೂ ಇಲ್ಲ ಅದೊಂದು ಶೂನ್ಯ ಮಾಸದ ರೀತಿಯಲ್ಲಿ ಚಿಂತನೆ ಮಾಡ್ತಾರೆ ತಪ್ಪು ಆಷಾಢ ಪ್ರಾಕೃತಿಕವಾಗಿ ನಮಗೆ ತುಂಬ ಉತ್ತಮವಾದ ಕೊಡುಗೆ ಕೊಡ್ತಕ್ಕಂಥ ಕಾಲ ಅಷ್ಟಲ್ಲದೆ ನಾವು ಅನುಷ್ಠಾನಗಳಿಗೆ ಅಥವಾ ಇನ್ಯಾವುದೋ ಒಂದು ಸಿದ್ಧಿ ಸಾಧನೆಗೆ ಶಾಂತಿ ಕರ್ಮಗಳಿಗೆ ಇದನ್ನೆಲ್ಲ ಅವಕಾಶ ಇದೆ ಅದನ್ನು ನೀವು ಅದೇ ಜನ ಕಷ್ಟ ಜನರ ಮನಸ್ಸನ್ನು ಹೇಗೆ ಸರಿಪಡಿಸೋದು ಅನ್ನೋದು ಬಹಳ ಕಷ್ಟ ಅವರವರಿಗೆ ಸಂಬಂಧಿಸಿರ್ತಕ್ಕಂತಹ ಗುರುಗಳು ಈ ಕೆಲಸ ಮಾಡಬೇಕು ಅವರು ಒಬ್ಬರಲ್ಲಿ ಶ್ರದ್ಧೆ ಇಟ್ಟಿರ್ತಾರೆ ಆ ಶ್ರದ್ಧೆ ಯಾರಲ್ಲಿದೆಯೋ ಅವರು ಇವರನ್ನ ಸರಿಪಡಿಸ್ಲಿಕ್ಕೆ ಅವಕಾಶ ಇದೆ ಹೀಗೆ ಪ್ರತಿಯೊಬ್ಬರು ಯಾರು ತಿಳುವಳಿಕೆ ಹೇಳ್ತಾರೋ ಅವರಿಗೆ ಇದರ ಬಗ್ಗೆ ಒಂದು ಸ್ಪಷ್ಟ ಅರಿವಿರಬೇಕು ಇರಲಿ ಲೋಕ ನಡೆಯೋದೇ ಹಾಗೆ ಅಂತೂ ಬುಧವಾರ ವಿಷ್ಣು ಸಹಸ್ರಮ್ಮ ಹೇಳ್ಕೊಳ್ಳಿ ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಬನ್ನಿ ವಿಷ್ಣು ಸ ವಿಷ್ಣುವಿಗೆ ತುಂಬ ಪ್ರೀತಿಪಾತ್ರವಾಗಿರತಕ್ಕಂಥದ್ದು ಅಂತಂದರೆ ವಿಷ್ಣು ಏನನ್ನು ಇಷ್ಟಪಡ್ತಾನೆ ನಿಮಗೆಲ್ಲ ಗೊತ್ತೇ ಇದೆ ಅಲಂಕಾರ ಪ್ರಿಯ ಅಥ ಹೀಗಾಗಿ ಅಲಂಕಾರ ವಸ್ತುಗಳು ಹೂವಾಗಿರಬಹುದು ಅಥವಾ ವಿವಿಧ ಬಗೆಯ ಏನು ಮೆರುಗು ಕೊಡ್ತಕ್ಕಂತಹ ವಸ್ತ್ರಗಳ ದಾನ ವಿಷ್ಣು ಸಂವಿಧಾನಕ್ಕೆ ಒಳ್ಳೆಯ ಪಂಚಯೋ ಅಥವಾ ಒಳ್ಳೆಯ ಶಲ್ಯ ಎರಡೂ ಒಳ್ಳೆಯ ಜರಿ ಇರತಕ್ಕಂಥದ್ದನ್ನು ದಾನ ಮಾಡಿ ವಿಷ್ಣು ಒಂದು ಸಲ ಉಡಿಸಿದರೆ ಅದು ನಮ್ಮ ಕಣ್ಮನಗಳನ್ನು ತಣಿಯುತ್ತಲ್ವ ಹಾಗೆ ವಿಷ್ಣುವಿಗೆ ಕೊಟ್ಟಂತಹ ವಸ್ತ್ರವಾಗಲಿ ಫಲವಾಗಲಿ ಪುಷ್ಪವಾಗಲಿ ಅದೆಲ್ಲವೂ ನಿಮಗೆ ವರವಾಗುತ್ತೆ ಅದರಲ್ಲಿ ಸಂಶಯ ಇಲ್ಲ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್